ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತ. ನಾನು ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪಾರ್ಲರ್ಗೆ ಹೋಗದೆ ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಐಬ್ರೋಸ್ ಅನ್ನು ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ, ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋದು ಆ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡೋಣ. ಹೆಚ್ಚಾಗಿ ಹೆಣ್ಮಕ್ಳಿಗೆ ಐಬ್ರೋಸ್, ಎಲ್ಲರೂ ಕೂಡ ಮೋಸ್ಟ್ ಆಫ್ ದ ಗರ್ಲ್ಸ್ ಲೇಡೀಸ್ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಐಬ್ರೋಸನ್ನು ಮಾಡಿಸೇ ಮಾಡಿಸ್ತಾರೆ. ಆದರೆ ಯಾವಾಗಲೂ ಕೂಡ ಅಂದರೆ ನಮಗೆ ಯಾವಾಗ ರಿಯಲೈಸ್ ಆಯಿತು ಅಂದರೆ ಲಾಕ್ಡೌನ್ ಟೈಮಲ್ಲಿ, ಕೊರೋನಾ ಫಸ್ಟ್ ಬಂದಾಗ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಪಾರ್ಲರ್ಗಳು ಎಲ್ಲ ಕೂಡ ಕ್ಲೋಸ್ ಆಗಿದ್ದಾಗ ಅನ್ನಿಸ್ತಾವಾಗ ಈ ಒಂದು 6 ಮಂತ್ಸ್ 4 ಮಂತ್ಸ್ ಯಾರು ಕೂಡ ಸುಮಾರು ಟೈಮು ಯಾರು ಐಬ್ರೋ ಮಾಡಿರಲಿಲ್ಲ. ಆವಾಗ ನನಗೂ ಕೂಡ ರಿಯಲೈಸ್ ಆಗಿದ್ದು ಐಬ್ರೋ ಮಾಡೋದಕ್ಕೆ ಏನು ಮಾಡಬಹುದು, ಹೇಗೆ ಮಾಡ್ಬೋದು ಅಂತ. ಆವಾಗ ನಾನು ಒಂದು ಆವಾಗ ಪಾರ್ಲರ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಆವಾಗ ಸಿಚುವೇಶನ್ನ ನೋಡಿದ್ರೆ ಅವಾಗದು ಕೇಳಿದ್ರೇ ಪಾರ್ಲರ್ಗೆಲ್ಲ ಎಲ್ಲೂ ಹೋಗೋದೇ ಬೇಡ ಅನ್ನಿಸ್ತಾ ಇತ್ತು. ಆ ರೀತಿ ಇತ್ತಲ್ವ ಫಸ್ಟ್ ಕೋವಿಡ್ ಬಂದಾಗ. ಹಾಗಾಗಿ ನಾನು ಕೂಡ ಮನೆಯಲ್ಲೇ ಟ್ರೈ ಮಾಡಿದೆ. ಯಾವುದು ಅಂದರೆ ನಾನೊಂದು ರೇಸರನ್ನು ತಗೊಂಡ್ಬಿಟ್ಟು, ಐಬ್ರೋ ಮಾಡೋದು ರೇಸರ್ ಬರುತ್ತಲ್ವ, ನಾನು ಬಂದು ಫೇಷಿಯಲ್ ರೇಸರನ್ನು ತಗೊಂಡಿದ್ದೆ. ಇಲ್ಲಿ ನಿಮಗೆ ಕಾಣಿಸ್ಬೋದು. ಇದರ ಸಹಾಯದಿಂದ ಮಾಡ್ತಾ ಇದ್ದೆ. ಹೆಚ್ಚು ಹೆಣ್ಮಕ್ಳಿಗೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ದಿನಾ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಬೋದು. ಇವಾಗ ಹೆಚ್ಚಾಗಿ ಫಾರ್ ಎಕ್ಸಾಂಪಲ್ ನನ್ನ ಅಂತವ್ರಿಗೆ ಮಂತ್ಲಿ 2 ಟೈಮ್ಸ್ ಆದರೂ ಪಾರ್ಲರ್ಗೆ ಹೋಗ್ಬೇಕಾಗತ್ತೆ. ಯಾಕಂದರೆ ನನಗೆ ಐಬ್ರೋಸ್ ಎಲ್ಲ ತೆಗ್ಸಿದ್ರೆ ಬೇಗ ಐಬ್ರೋ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಏನಾದರೂ ನಿಮ್ಮ ಹತ್ರ ಫೇಷಿಯಲ್ ರೇಸರ್ ಇದ್ದರೆ ಖಂಡಿತವಾಗ್ಲೂ ಮನೆಯಲ್ಲೇ ನೀವು ಹೇಗೂ ಶೇಪ್ ಕೊಟ್ಟಿರ್ತೀರಲ್ವ, ಸೊ ಆವಾಗ ಖಂಡಿತವಾಗ್ಲೂ ಮಾಡ್ಕೊಬೋದು. ನಾನಿವತ್ತು ಯಾವ ರೀತಿ ಐಬ್ರೋಸನ್ನು ಮಾಡ್ಕೊಬೋದು ಮನೆಯಲ್ಲೇ, ಅದು ಕೂಡ ಪಾರ್ಲರ್ ರೀತಿಯಲ್ಲೇ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು ಫೇಷಿಯಲ್ ರೇಸರ್, ಬ್ಲಿಂಕ್ ಆ್ಯಂಡ್ ಗ್ಲೋ ಫೇಷಿಯಲ್ ರೇಸರ್ ಇದ್ದು ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಇದರಲ್ಲಿ ನೀವು ಐಬ್ರೋಸನ್ನು ಮಾಡ್ಕೊಬೋದು, ಆಮೇಲೆ ಫೋರ್ ಹೆಡ್ ಹೇರ್ ಬರುತ್ತಲ್ಲ, ಸೊ ಅದನ್ನು ಕೂಡ ನೀಟಾಗಿ ಏನು ಮಾಡ್ಬೋದು ಅಂದರೆ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಆಮೇಲೆ ಅಪ್ಪರ್ ಲಿಪ್ ಹೇರನ್ನು ಕೂಡ ರಿಮೂವ್ ಮಾಡ್ಬೋದು. ಅದ್ರ ಜೊತೆಗೆ ಲೈಟ್ ಫೇಷಿಯಲ್ ಹೇರನ್ನು ಅಂದರೆ ಫೇಸ್ ಮೇಲೆಲ್ಲ ಹೇರ್ ಬರುತ್ತಲ್ಲ, ಸೊ ಅದನ್ನು ಕೂಡ ನೀವು ಇದರಿಂದ ತೆಗಿಬೋದು. ಸೊ ಇದ್ರ ಒಳಗಡೆ 3 ರೇಸರ್ ಬರುತ್ತೆ. ಸೊ ನೋಡ್ಬೋದು ಈ ರೀತಿ 3 ರೇಸರ್ಸ್ ಬರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು 3 ರೇಸರ್ ಬರುತ್ತೆ. ಇದಕ್ಕೆ ಈ ರೀತಿ ಕ್ಯಾಪ್ ಕೊಟ್ಟಿರ್ತಾರೆ. ಎಲ್ಲ ಕೂಡ ಸೇಮ್ ಇದೆ, ಎಲ್ಲನೂ ಸೇಮ್ ಇದೆ, ಎಲ್ಲ ರೇಸರ್ ಕೂಡ ಸೇಮ್ ಇದೆ. ಈ ರೀತಿ ಕ್ಯಾಪ್ ಕೊಟ್ಟಿರ್ತಾರೆ. ಸೊ ಈ ಒಂದು ರೇಸರ್ ಇದ್ದರೆ ಸಾಕು, ಇದನ್ನು ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ವೆಕೇಷನ್ಗೆ ಆಗಿರ್ಬೋದು, ಅಥವಾ ಫಂಕ್ಷನ್ಗೆಲ್ಲಾದರೂ ಹೋಗ್ತಾ ಇದ್ದೀರಾ ಅಂದರೆ ಒಂದು, ಅಥವಾ ಟ್ರಿಪ್ ಹೋಗ್ತಾ ಇದ್ದೀರಾ ಒಂದೊಂದು ವಾರ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಇಂಥದ್ದನ್ನು ನಾವು ಕ್ಯಾರಿ ಮಾಡ್ಬೋದು. ಯಾಕಂದರೆ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ನಮಗೆ ಐಬ್ರೋಸ್ ಮಾಡ್ಸೋಕ್ಕಂತೂ ಅಲ್ಲಿ ಗೊತ್ತಿರೋದು ಇಲ್ಲ ಯಾರು ಕೂಡ. ಸೊ ಆವಾಗ ಈ ರೀತಿ ರೇಸರ್ಗಳನ್ನು ನೀವು ತಗೊಂಡು ಕ್ಯಾರಿ ಮಾಡಿದ್ರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದು ನನಗೆ ಅನಿಸಿರುವಂಥದ್ದನ್ನು ಹೇಳುವಂಥದ್ದು. ಸುಮಾರು ಹೇಗೂ ಪಾರ್ಲರ್ಗೆ ಹೋಗ್ಬಿಟ್ಟು ಶೇಪ್ ಕೊಡ್ಸಿರ್ತೀವಿ, ಎಕ್ಸ್ಟ್ರಾಸನ್ನು ರಿಮೂವ್ ಮಾಡ್ಕೊಬೋದು. ಬನ್ನಿ ಯಾವ ರೀತಿ ರಿಮೂವ್ ಮಾಡ್ಕೊಡೋದಂತ ತೋರಿಸ್ತೀನಿ. ನೋಡ್ಬೋದು ಈ ರೀತಿ ಕ್ಯಾಪ್ ಇರುತ್ತೆ. ಕ್ಯಾಪ್ ರಿಮೂವ್ ಮಾಡಿದ್ರೆ ಇದು ಬಂದು ಸಿರೋನ ಅವ್ರದ್ದು. ನೋಡ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ತುಂಬ ಹುಷಾರಾಗಿ ಮಾಡ್ಕೋಬೇಕು. ಈ ಗಡ್ಡ ತೆಗಿತಾರಲ್ವ ಪರ ಪರ ಅಂತ, ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಫುಲ್ ಬ್ಲಡ್ ಬಂದುಬಿಡುತ್ತೆ. ನನಗೆ ಒಂದು ಐಬ್ರೋಸ್ ಮಾಡಿಸಿದ್ರೇ ಕಣ್ಣಲ್ಲಿ ಗಳಗಳ ನೀರು ಬರುತ್ತೆ. ನೀವು ಲಾಸ್ಟ್ ವೀಡಿಯೋದಲ್ಲಿ ಸುಮಾರು ಜನ ನೋಡಿದ್ದೀರಾ ಅಲ್ವಾ. ಸೊ ಹಾಗಾಗಿ ತುಂಬ ಹುಷಾರಾಗಿ ನೀಟಾಗಿ ತೆಗಿಬೇಕು. ಇವಾಗ ನನಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ನನಗೆ ಇಲ್ಲಿ ಎಕ್ಸ್ಟ್ರಾಸ್ ಬಂದಿದೆ. ನಾನು ಐಬ್ರೋಸ್ ತೆಗಿಸಿ 4 ಡೇಸ್ ಕೂಡ ಆಗಿಲ್ಲ, ಅಷ್ಟು ಬೇಗ ನನಗೆ ಐಬ್ರೋಸ್ ಇಲ್ಲಿ ಬಂದಿದೆ. ಸೊ ನಾನು ತೆಗಿತೀನಿ, ಯಾವ ರೀತಿ ತೆಗಿಯೋದು ತೋರಿಸ್ತೀನಿ. ನಿಮಗೆ ಕಾಣಿಸ್ಲಿಕ್ಕಿಲ್ಲ ಇಲ್ಲಿ, ಯಾಕಂದರೆ ಇದು ಕ್ಯಾಮ್ರಾ ಅಲ್ವಾ, ಸೊ ಕಾಣಿಸ್ಲಿಕ್ಕಿಲ್ಲ, ಬಟ್ ತೋರಿಸ್ತೀನಿ. ನೋಡ್ಬೋದು ಈ ರೀತಿ ಮಾಡ್ಕೊಂಬಿಟ್ಟು ತೆಗಿಯೋದು. ಅಂದರೆ ನೀವು ಪದೇ ಪದೇ ಇಬ್ರು ಪಾರ್ಲರ್ಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಒಂದ್ಸಲ ನೋಡಿ ಈ ರೀತಿ ಶೇಪ್ಸ್ ನೀವು ಚೆನ್ನಾಗಿ ಕೊಟ್ಬಿಟ್ರೆ, ಎಕ್ಸ್ಟ್ರಾಸ್ ಬಂದಾಗ ನೀವು ಮನೆಯಲ್ಲಿ ಈ ರೀತಿ ರೇಸರ್ ಇತ್ತು ಅಂದರೆ ಖಂಡಿತ ಮಾಡ್ಕೊಬೋದು. ನೋಡ್ಬೋದು ಇದಕ್ಕೆ ಮೇ ಬಿ 275, ಇದು ಸ್ವಲ್ಪ ಸಿರೋನ ಅವ್ರದ್ದು. ಇದಕ್ಕಿಂತ ಕಡಿಮೆ ಬೇಕು ಅಂದರೆ ಕಡಿಮೆ ರೇಂಜದ್ದು ಕೂಡ ಸಿಗುತ್ತೆ, ಬಟ್ ಇದು ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ. ಇದು 275 ರುಪೀಸ್ ಅನಿಸುತ್ತೆ. ಹಾಗಾಗಿ ತೊಗೊಂಡಿದ್ದೆ. ನಾನು ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ನಾನು ಯೂಸ್ ಮಾಡಿರೋದು ತುಂಬಾ ಕಡಿಮೆ. ಸರಿ ನೋಡೋಣ ಹೇಗೆ ಮಾಡೋದು. ನೋಡಿ ಈ ರೀತಿ ತೆಗಿಬೇಕು. ನಿಮ್ಗೆ ಈ ಕೈಯಲ್ಲೇ ತೆಗಿಯಕ್ಕೆ ಬರಲ್ಲ, ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡಲ್ಲಿ ತೆಗಿತಾ ಇದ್ದೀನಿ ರೈಟ್ ಸೈಡಿದು. ನೋಡಿ ಈ ರೀತಿ ಹುಷಾರಾಗಿ ತೆಗಿಬೇಕು.
ಒಮ್ಮೆಲೆ ನೀವು ಏನಂದ್ರೆ ಪರ್ರ ಅಂತ ತೆಗೆದ್ಬಿಟ್ರೆ ಹರಿದೋಗ್ಬಿಡುತ್ತೆ, ಸ್ಕಿನ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಹುಷಾರಾಗಿ ಒಂದೊಂದು ಹೇರ್ನ ನೋಡಿಕೊಂಡು ನೀಟಾಗಿ ತೆಗೀರಿ, ಯಾಕಂದರೆ ತುಂಬ ಶಾರ್ಪ್ ಇರುತ್ತೆ ಇದು. ಸೊ ಅದಕ್ಕೋಸ್ಕರ ಇದು ಫೇಶಿಯಲ್ ರೇಸರ್ ಅಲ್ವಾ, ಸೊ ಶಾರ್ಪ್ ಇರುತ್ತೆ. ಸೊ ಈ ರೀತಿ ತೆಗಿತಾ ಬನ್ನಿ ನೋಡಿ, ಜಾಸ್ತಿ ಎಲ್ಲ ಕೀಳಕ್ಕೆ ಹೋಗ್ಬೇಡಿ, ನಿಮ್ಮ ಶೇಪೇ ಕಿತ್ತು ಹೋಗ್ಬೋದು. ಅದಕ್ಕೆ ನೋಡ್ಬೋದು, ಇಲ್ಲಿ ನೋಡ್ಬೋದು ಇದರಲ್ಲಿ ಹೇರ್ ಬಂದಿದೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ ನೋಡಿ, ಕ್ಲೀನ್ ಆಯ್ತಲ್ವಾ. ಆಮೇಲೆ ಮೇಲ್ಗಡೆ ತೆಗೆಯುವಾಗ ಈ ರೀತಿ ನೋಡಿ, ಮೆಲ್ಲ ಹುಷಾರಾಗಿ ಈ ರೀತಿ ತೆಗೀರಿ. ಫೋರ್ಹೆಡ್ ಹೇರ್ ಅನ್ನು ಕೂಡ ಇತಿ ರಿಮೂವ್ ಮಾಡ್ಕೊಳ್ಳಿ. ನಾವು ಪಾರ್ಲರಲ್ಲಾದರೆ ತಿಂಗಳಿಗೆ 4 ಸಲ ಮಾಡಿಸ್ಬೇಕಷ್ಟೇ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಈ ರೀತಿ ಮಾಡ್ಕೊಬೋದು. ಸೊ ಇಲ್ಲಿ ನೋಡ್ಬೋದು ನೀಟಾಗಿ ಈ ರೀತಿ ಫೋರ್ಹೆಡ್ ಹೇರ್ ಅನ್ನು ರಿಮೂವ್ ಮಾಡ್ಕೊಳ್ಳಿ ನೋಡ್ಬೋದು, ಕೂದಲು ಇದರಲ್ಲಿದೆ. ನೋಡ್ಬೋದು ಕ್ಲೀನ್ ಆಗಿದೆ ಇವಾಗ. ಈ ಸೈಡ್ ಅಂದರೆ ನಾವು ಈ ಕಡೆ ಮಾಡ್ಕೊಬೇಕಂದ್ರೆ, ಲೆಫ್ಟ್ ಸೈಡ್ ಮಾಡ್ಕೊಬೇಕಂದ್ರೆ ನೋಡಿ ಈ ರೀತಿ. ಅಂದರೆ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಹೇರ್ ಡೈರೆಕ್ಷನ್ನ ನೋಡ್ಕೊಬೇಕು ನೀವು, ಅದ್ರ ಅಪೋಸಿಟನ್ನು ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಇವಾಗ ನೀವು ಏನಾದರೂ ಹ್ಯಾಂಡ್ ವ್ಯಾಕ್ಸ್ ಮಾಡ್ತಾ ಇದ್ದೀರ ಅಂದ್ರೂ ಕೂಡ ಅಷ್ಟೇ, ಹೇರ್ ಇದ್ದು ಕೈಯಲ್ಲಿ ಹೇರ್ ಯಾವ ರೀತಿ ಡೈರೆಕ್ಷನ್ ಇದೆ ಅದನ್ನು ನೋಡ್ಕೊ, ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡಬೇಕು. ಸೊ ಇಲ್ಲಿ ಕೂಡ ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪ ಹೇರ್ ಇರುತ್ತದೆ, ಯಾಕಂದ್ರೆ ನಾನು 4 ಡೇಸ್ ಆಗಿದ್ದಷ್ಟೇ. ಎಕ್ಸ್ಟ್ರಾಸನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಅಂತ ನಾನು ಹೇಳುವಂಥದ್ದು. ಎಷ್ಟು ಎಕ್ಸ್ಟ್ರಾಸ್ ಬಂದರೆ, ಬಟ್ ನಿಮಗೆ ಶೇಪ್ ಕೊಡೋಕ್ಕಾಗಲ್ಲ, ಸೊ ಎಕ್ಸ್ಟ್ರಾಸ್ ಏನಾದರೂ ಬರ್ತಾ ಇದ್ದರೆ ಅದನ್ನು ನೀವು ರಿಮೂವ್ ಮಾಡ್ಕೊಳ್ಳೋಕ್ಕೆ, ತೆಗೆದುಕೊಳ್ಳೋಕ್ಕೆ ತುಂಬಾ ಬೆಸ್ಟ್ ಇದು. ನೋಡಿ ಹುಷಾರಾಗಿ ತೆಗೀರಿ ನೋಡಿ ಈ ರೀತಿ. ಆಮೇಲೆ ಇಲ್ಲಿ ಮಿಡ್ಲು ಕೂಡ ಹೇರ್ ಬರುತ್ತೆ, ಜಾಸ್ತಿ ಬರುತ್ತೆ, ನನಗಂತೂ ತುಂಬ ಜಾಸ್ತಿ ಬರುತ್ತೆ. ಆಮೇಲೆ ಸ್ಟಿಕ್ಕರ್ ಕೂಡ ಹಾಕೋಕ್ಕಾಗಲ್ಲ, ನನಗೆ ಬಿಂದಿ ಕೂಡ ಹಾಕೋಕ್ಕಾಗಲ್ಲ ನೋಡಿ. ಈ ರೀತಿ ರಿಮೂವ್ ಮಾಡ್ಕೊಳ್ಳಿ, ನೀಟಾಗಿ ರಿಮೂವ್ ಆಗುತ್ತೆ ನೋಡ್ಬೋದು. ಇಲ್ಲಿ ಹೇರ್ಸ್ ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ತುಂಬಾ ನೀಟಾಗುತ್ತೆ ನೋಡಿ ಈ ರೀತಿ. ನಾನು ಯಾವ ರೀತಿ ತೆಗಿತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿದೆ. ಸುಮಾರು ಜನ ಸುಮಾರು ಥರ ತೆಗಿತಾರೆ ನೋಡ್ಬೋದು. ಇವಾಗ ನೀಟಾಗಿ ರಿಮೂವ್ ಮಾಡಿ ಆಗಿದೆ. ಸೊ ಕೆಲವರು ಥ್ರೆಡ್ಡಲ್ಲಿ ತೆಗಿತಾರೆ, ಥ್ರೆಡ್ಡಲ್ಲಿ ನನಗಂತೂ ತುಂಬ ನೋವಾಗುತ್ತಪ್ಪ, ಥ್ರೆಡ್ಡಲ್ಲಂತೂ ತೆಗಿಯೋಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ಸೊ ನಾನು ತೆಗಿಯೋದು ಹೆಚ್ಚು ಇವಾಗ ನೋಡಿ, ಎಲ್ಲಾದರೂ ಒಂದು ಫಂಕ್ಷನ್ ನಾಳೆ ಪಟ್ಟ ಅಂತ ಹೋಗಬೇಕು, ನೀವೇನು ಪಾರ್ಲರ್ಗೆ ಹೋಗೋಕೆ ಹತ್ತಿರ ಇದೆ ಪಾರ್ಲರ್ಗೆ ಓಡ್ಕೊಂಡು ಹೋಗ್ಬೋದು, ಆಮೇಲೆ ದೂರ ಇದ್ದವ್ರಿಗಂತೂ ಹೋಗೋಕ್ಕಾಗಲ್ಲಲ್ವಾ. ಸೊ ಹಾಗಾಗಿ ಈ ರೀತಿ ರೇಸರ್ ಎಲ್ಲ ಇದ್ದರೆ ಮನೆಯಲ್ಲಿ ನೀವು ಸುಲಭವಾಗಿ ನೀಟಾಗಿ ಮಾಡ್ಕೊಬೋದು ಎಕ್ಸ್ಟ್ರಾಸನ್ನು ಬಂದಿದ್ರೆ. ಸೊ ಇದು ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿರುವಂಥದ್ದು. ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಇದು, ಬಟ್ ಇದನ್ನ ತಿಳ್ಕೊಂಬಿಟ್ಟು ನಾನು ಕೂಡ ಮಾಡ್ತಾ ಇದ್ದೀನಿ. ಅರೌಂಡ್ 1 ಇಯರ್ ಮೇಲಾಯಿತು ನಾನು ಕೂಡ. ಅಂದರೆ ಜಾಸ್ತಿ ಬಂತು ಅಂದರೆ ಪಾರ್ಲರ್ಗೆ ಹೋಗ್ತೀನಿ, ನಾನು ಲಾಸ್ಟ್ ತೋರಿಸಿದಲ್ವ ವಿಡಿಯೋದಲ್ಲಿ. ಜಾಸ್ತಿ ಎಕ್ಸ್ಟ್ರಾ ತುಂಬ ಬಂದಿತ್ತು ಅಂದರೆ ಪಾರ್ಲರ್ಗೆ ಹೋಗಲೇಬೇಕಾಗತ್ತೆ, ಯಾಕಂದರೆ ಮನೇಲಿ ಮಾಡ್ಕೊಂಡ್ರಂತೂ ಸಾಧ್ಯವೇ ಇಲ್ಲ. ಸುಮಾರು ಜನ ಪ್ಲಕ್ಕರಲ್ಲಿ ಮಾಡ್ಕೊತಾರೆ, ಇನ್ನು ಕೆಲವರು ಕಾಯಿನಲ್ಲಿ ಮಾಡ್ಕೊತಾರೆ, ಹಾಗೆಯೇ ಥ್ರೆಡ್ಡಲ್ಲಿ ಮಾಡ್ತಾರೆ, ಬ್ಲೇಡಲ್ಲೆಲ್ಲ ಮಾಡ್ತಾರೆ. ಯಾವ್ಯಾವ ಟೈಪನ್ನು ಯಾವ್ಯಾವ ಒಂದೊಂದು ಮೆಥಡನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಈ ರೀತಿ ರೇಸಲ್ಲಿ ಮಾಡಿದ್ರೆ ಸೇಫ್ ಆಗಿರುತ್ತೆ, ಬಟ್ ತುಂಬಾ ಕೇರ್ಫುಲ್ ಆಗಿ ಮಾಡ್ಕೊಬೇಕಾಗತ್ತೆ, ಇಲ್ಲಾಂದರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಅಂದರೆ ಬ್ಲಡ್ ಬರುತ್ತೆ. ನಾವು ಶೇವಿಂಗ್ ಮಾಡಿದ ಹಾಗೆ ಪರ 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 ಅಂತ ಹೇಳ್ಕೊಂಡು ಮಾಡಿದ್ರೆ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ. ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಶೇರ್ ಮಾಡಿ, ಹಾಗೆಯೇ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ, ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಸಿನಿಮಾನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.